ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿ 100 ದಿನಗಳು ಸಾಗಿದೆ, ಅಭಿವೃದ್ಧಿ ಮಾತ್ರ ಶೂನ್ಯ, ರಸ್ತೆಯ ಒಂದು ಗುಂಡಿಯನ್ನು ಕೂಡ ಮುಚ್ಚುವ ಕೆಲಸ ಮಾಡಲಿಲ್ಲ ಅಂತ ಕೊಡಗು ಜಿಲ್ಲೆಯ ನೂತನ ವಿಶ್ವವಿದ್ಯಾಲಯವೊಂದ ಮುಚ್ಚಲು ಹುನ್ನಾರ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅಂತ ಕಿಡಿಕಾರಿದ್ರು. ಮಂಗಳವಾರ ಕುಶಾಲನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಮರ್ಪೇಟೆ ಮಂಡಲದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಕೆಟ್ಟ ಆಡಳಿತದ ವಿರುದ್ಧ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಹಶೀಲ್ದಾರರ ಕಚೇರಿಗೆ ತೆರಳಿ ಜನಸಾಮಾನ್ಯರು ಅನುಭವಿಸ್ತಾ ಇರುವ ವಿವಿಧ ಸಮಸ್ಯೆಗಳ ಬಗ್ಗೆ ಎಸಿ ಹಾಗೂ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದ ರಂಜನ್, ರಾಜ್ಯದಲ್ಲಿ ಮಳೆಯ ಅಭಾವದಿಂದ ಬರಗಾಲ ಸಮಸ್ಯೆ ಉಂಟಾಗಿದೆ. ರಾಜ್ಯದ ಎಲ್ಲ ಜಲಾಶಯಗಳಲ್ಲಿ ಪ್ರತಿ ವರ್ಷ ಸಂಗ್ರಹವಾಗಬೇಕಿದ್ದ ನೀರಿನ ಪ್ರಮಾಣ ಕುಸಿತಗೊಂಡಿದ್ದು, ಇದರಿಂದಾಗಿ ರೈತರ ಜಮೀನುಗಳಿಗೆ ಸಮರ್ಪಕ ನೀರು ಪೂರೈಕೆಗೆ ಮುಂದಿನ ದಿನಗಳಲ್ಲಿ ತೊಂದರೆಯಾಗುವ ಆತಂಕ ಉಂಟಾಗಿದೆ ಎಂದರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಮಳೆ ಅಭಾವದಿಂದ ಬರಗಾಲದ ಸಮಸ್ಯೆ ಉಂಟಾಗಿದೆ. ರಾಜ್ಯದ ಎಲ್ಲ ಜಲಾಶಯಗಳಲ್ಲಿ ಪ್ರತಿ ವರ್ಷ ಸಂಗ್ರಹವಾಗಬೇಕಿದ್ದ ನೀರಿನ ಪ್ರಮಾಣವು ಕುಸಿತ ಕಂಡಿದ್ದು, ಇದರಿಂದಾಗಿ ರೈತರ ಜಮೀನುಗಳಿಗೆ ಈಗಿನ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ವಿರೋಧಿಸಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ರೈತ ಸನ್ಮಾನ್ ನಿಧಿ 4,000 ರೂಪಾಯಿ, 6,000 ಕೇಂದ್ರ ಸರ್ಕಾರ ಕೊಟ್ಟರೆ 4,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತಿದ್ದು, ಅದನ್ನು ಕೂಡ ಸರ್ಕಾರ ರದ್ದುಪಡಿಸುವಂಥ ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ರೈತರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಹೇಳಿ ಸ್ಕಾಲರ್ಶಿಪ್ ಕೊಡೋದನ್ನು ಕೂಡ ರದ್ದುಪಡಿಸಿದೆ. ಅದರ ಜೊತೆಗೆ APCMS ಕಾಯ್ದೆಯನ್ನು ಕೂಡ ರದ್ದುಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ತಮಗೆಲ್ಲ ತಿಳಿದಾಗೆ ಏನು ರೈತರು ಜಾಗವನ್ನು ಇಂಡಸ್ಟ್ರೀಸಲ್ಲೇ ಕನ್ವರ್ಷನ್ ಮಾಡೋದಿದ್ರು ಕೂಡ ಅದಕ್ಕೆ ಅನುಮತಿ ಕೊಡುವಂಥ ಕೆಲಸವನ್ನು, ಮಾರಾಟ ಮಾಡುವಂಥ ಕೆಲಸವನ್ನು ಕೂಡ ಅವಕಾಶ ಕೊಟ್ಟಿತ್ತು. ಅದನ್ನು ಕೂಡ ರದ್ದುಪಡಿಸುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಿದೆ. ಹಾಗಾಗಿ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಕೊಡ್ತೇವೆ. ಬಿಜೆಪಿ ಮುಖಂಡ BB ಭಾರತೀಶ್, ಬಿಜೆಪಿ ಸ್ಥಳೀಯ ಪ್ರಮುಖರಾದ MD ಕೃಷ್ಣಪ್ಪ, KG ಮನು, ಜಯವರ್ಧನ್, ನವನೀತ್, ಚರಣ್, GL ನಾಗರಾಜ್, ಭಾಸ್ಕರ್ ನಾಯ್ಕ್, ವರದ ಶಿವಾಜಿ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಈ ಹಿಂದೆ ಇದ್ದಂಥ BJP ಸರ್ಕಾರ ಮಾಡಿದಂಥ ಜನಪರ ಕೆಲಸಗಳನ್ನು ಇವತ್ತು ರದ್ದು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿಶೇಷವಾಗಿ ರಾಜ್ಯದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆ, ವಿದ್ಯಾಸಿರಿ ಯೋಜನೆ, ಹಾಗೆಯೇ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ 10,000 ಸಹಾಯಧನ ಕೊಡುವಂಥದ್ದನ್ನು, ಹಾಗೆಯೇ ರೈತರಿಗೆ ಉಳುಮೆಗೆ ಕೊಡ್ತಕ್ಕಂಥ ಡೀಸೆಲನ್ನು ಕಡಿತ ಮಾಡುವಂಥದ್ದು, APMC ಕಾಯ್ದೆಯನ್ನು ರದ್ದು ಮಾಡಿರತಕ್ಕಂಥದ್ದು, ಈ ರೀತಿ ರೈತರ ವಿರೋಧಿ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಅವರು ಈ ತರಹದ ನಮ್ಮ ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿದ್ದಾರೆ. ಈ ಸರ್ಕಾರ ಅವರ ಪಂಚಭಾಗದ ಯೋಜನೆಗಳನ್ನು ಮಾಡುವ ಸಂದರ್ಭದಲ್ಲಿ ನಮಗೂ ಸಹಮತ ಇದೆ, ಅದು ಮಾಡಬಾರ್ದು ಅಂತೇಳಿ ಮಾಡಬೇಕು, ಎಲ್ರಿಗೂ ಅನುಕೂಲ ಆಗುತ್ತೆ. ಆದರೆ ಬೇರೆಯವ್ರದ್ದು ಕಿತ್ತು ಇನ್ನೊಬ್ಬರಿಗೆ ಕೊಡೋದಕ್ಕಿಂತ ಅವ್ರಿಗೂ ಕೊಡಬೇಕು, ಇವರಿಗೆ ಕೊಡಬೇಕು, ಈ ರೀತಿ ಒಂದು ಸಮಚಿತ್ತದ ಯೋಚನೆಗಳನ್ನು ಮಾಡಬೇಕಾಗಿದೆ ಸರ್ಕಾರ.